ಸಮಸ್ಯೆನ ನಮ್ಮ ರೈತ ಪರವಾಗಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂತ ಶಿವಕುಮಾರ್ ಸಾಹೇಬರು ನಮ್ಮ ಎಲ್ಲಾ ಕಾಂಗ್ರೆಸ್ ಘಟಕಗಳಿಗೆ ಆದೇಶಿಸಿರುವಂತೆ ಇವತ್ತು ರೈತ ವಿರೋಧಿ ಬಿಜೆಪಿ ನಮ್ಮ ರೈತರಿಗೆ ಏನು ಮಾಡಬೇಕು ಅದನ್ನ ವಿರೋಧವಾಗಿ ಮಾಡ್ತಾ ಇರೋದ್ರಿಂದ ನಾವೆಲ್ಲ ಮಿನಿಮಮ್ ಸುಮಾರು 20-30 ಜನ 50 ಜನ ಇಷ್ಟೇ ನೀವು ಸ್ಟ್ರೈಕ್ ಮಾಡಬೇಕು ಅಂತ ಹೇಳಿಬಿಟ್ಟು ನಮಗೆ ನಿರ್ದೇಶನ ಕೊಟ್ಟಿರ್ತಾರೆ ಆದ್ರಿಂದ ನಾವು ಮಿನಿಮಮ್ ಆಗಿ ನಮ್ಮ ನಾಯಕರನ್ನೆಲ್ಲ ನಮ್ಮ ಎಲ್ಲಾ ಘಟಕಗಳ ಮುಂಚೂಣಿ ನಾಯಕರನ್ನ ಕರೆಸಿ ಮತ್ತೆ ನಮ್ಮ ರೈತರನ್ನೆಲ್ಲ ಕರೆಸಿ ನಾವು ಈ ದಿನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರಗಳು ಎರಡು ಇವತ್ತು ನಮ್ಮ ರೈತರಿಗೆ ವಿರೋಧವಾಗಿ ಎಲ್ಲ ವಿರೋಧ ನೀತಿಗಳನ್ನು ತಂದು ಇವತ್ತು ಅವರದೇ ಕೋರಂ ಇದೆ ಅಂತ ಹೇಳಿಬಿಟ್ಟು ಸೆಷನ್ಗಳೆಲ್ಲ ಮಂಡನೆ ಮಾಡಿಬಿಟ್ಟು ಆ ನೀತಿಗಳನ್ನು ವಿರೋಧಿಸಿಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಇನ್ನ ರೈತಪರ ಸಂಘಟನೆಗಳೆಲ್ಲ ಇಲ್ಲಿ ಹೋರಾಡ್ತಾ ಇದೆ ಒಂದು ದಿನಕ್ಕೆ ರೈತರು ನಮ್ಮ ದೇಶದಲ್ಲಿ 10 ಜನ ಸಾಯ್ತಾ ಇದ್ದಾರೆ ಇದನ್ನ ಮನವರಿಕೆ ಮಾಡ್ಕೋಬೇಕು ಅವರಿಗೆ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಗಳಲ್ಲಿ ರೈತರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಅವರಿಗೆ ಬುದ್ಧಿ ಕಲಿಸುತ್ತಾರೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ರೈತರ ಪರವಾಗಿ ನಾವು 100ಕ್ಕೂ 100 ಇನ್ನು ಮುಂದಿನ ದಿನಗಳಲ್ಲಿ ಅದನ್ನ ಸರಿದಾರಿಗೆ ತರಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಉಗ್ರವಾದ ಹೋರಾಟ ನಡೆಸುತ್ತೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನಾನು 4 ಮತ ಮುಗಿಸ್ತಾ ಇದ್ದೆ।